ಎಲ್ಲರಿಗೂ ನಮಸ್ಕಾರ ಚಾಣಕ್ಯ ಕೆರಿಯರ್ ಅಕಾಡೆಮಿ ಧಾರವಾಡ ಸಂಸ್ಥೆಯಿಂದ ಇವತ್ತು ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣ ಅನ್ನೋದು ತುಂಬಾನೇ ಪ್ರಮುಖವಾಗಿರುವಂತದ್ದು ಇಂತಹ ಕನ್ನಡ ವ್ಯಾಕರಣದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಎಫ್ಡಿಎ ಎಸ್ಡಿಎ ಟೆಟ್ ಅವರಿಗೆ ಬಹಳ ಉಪಯುಕ್ತವಾಗಿರುವಂತಹ ಕನ್ನಡ ವ್ಯಾಕರಣ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದೇ ಬರುವಂತದ್ದು ಹಾಗಾಗಿ ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಂಡು ಹೋಗೋಣ ಈ ಕನ್ನಡ ವ್ಯಾಕರಣ ಅನ್ನೋದು ಕನ್ನಡ ಭಾಷೆಗೆ ಒಂದು ಕೋಟೆ ಇದ್ದಂತೆ ಒಂದು ರಕ್ಷಾ ಕವಚ ಇದ್ದಂತೆ ಕನ್ನಡ ಭಾಷಾ ಸಾಹಿತ್ಯವನ್ನ ಹೊತ್ತೇವೆ ನಾವು ಅದರ ಜೊತೆಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು ಮತ್ತೊಂದು ಘಟ್ಟ ಯಾವುದು ಅಂದ್ರೆ ಕನ್ನಡ ವ್ಯಾಕರಣ ಈ ಕನ್ನಡ ವ್ಯಾಕರಣ ಅಂತಂದ್ರೆ ಉಪ್ಪಿನಕಾಯಿ ಇಲ್ಲದ ಊಟ ಇದ್ದಂತೆ ಹಾಗಾಗಿ ಕನ್ನಡ ವ್ಯಾಕರಣಕ್ಕೆ ತನ್ನದೇ ಆದ ಒಂದು ಸ್ಥಾನ ಇದೆ ಒಂದು ಭದ್ರತೆ ಇದೆ ಒಂದು ಅಸ್ತಿತ್ವ ಇದೆ ಅಂದ್ರೆ ಕನ್ನಡ ವ್ಯಾಕರಣ ತನ್ನ ಪ್ರಾಚೀನ ಕಾಲದ ಇತಿಹಾಸವನ್ನ ತಿಳಿಸುವಂತದ್ದು ಅಲ್ಲಿರುವಂತ ಕವಿ ವರ್ಣನೆಗಳನ್ನ ವಿದ್ವಾಂಸರುಗಳನ್ನ ಕವಿಗಳ ಪರಿಚಯವನ್ನ ಅವರ ಜನನವನ್ನ ಅವರ ಕೃತಿಗಳನ್ನ ನಮಗೆ ತಿಳಿಸಿಕೊಟ್ಟಂತ ಹೋಗುತ್ತೆ ಈ ಕನ್ನಡ ವ್ಯಾಕರಣ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತದ್ದು ಇಂತ ಕನ್ನಡ ವ್ಯಾಕರಣದ ಮೇಲೆ ಹಲವಾರು ಪ್ರಶ್ನೆಗಳು ನಮಗೆ ಕೇಳುವಂತದ್ದು ಅದರ ಜೊತೆಗೆ ನಮಗೆ ಮೊಟ್ಟಮೊದಲಿಗೆ ಕನ್ನಡ ವ್ಯಾಕರಣವನ್ನ ಪರಿಚಯಿಸಿರುವಂತವರು ಯಾರು ಅದರಲ್ಲಿ ಏನೆಲ್ಲ ಸಾರಾಂಶಗಳನ್ನು ತುಂಬಿಕೊಂಡಿದೆ ಅದರಿಂದ ನಮಗೆ ಭಾಷಾ ಸಾಹಿತ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ನಾವು ಮಾತನಾಡುವ ಭಾಷೆಯಲ್ಲಿ ಸಹ ವ್ಯಾಕರಣಬದ್ಧವಾಗಿ ಮಾತಾಡುತ್ತೇವೆ ಆದರೆ ಅದನ್ನ ಯಾರೂ ಗಮನಿಸುವುದಿಲ್ಲ ಹಾಗಾಗಿ ಈ ವ್ಯಾಕರಣದ ಬಗ್ಗೆ ತಾಳದಿಂದ ಅಂದ್ರೆ ತಳಪಾದೆಯಿಂದ ನಮಗೆ ತಿಳಿಸಿ ಕೊಡುವಂತ ಹಲವಾರು ಕೃತಿಗಳು ಲಭ್ಯವಾಗಿರುವಂತದ್ದು ಅಂತ ಹಲವಾರು ಕೃತಿಗಳಲ್ಲಿ ನಮಗೆ ಮೊದಲ ಪರಿಚಯ ಮಾಡಿಕೊಟ್ಟಿರುವಂತ ಕೃತಿ ಯಾವುದು ವ್ಯಾಕರಣ ಎಂದರೇನು ಅಂತ ಅದರ ನಂತರ ಎರಡನೆಯ ಕೃತಿ ಯಾವುದು ಮೂರನೇ ಕೃತಿ ಯಾವುದು ಇದೇ ರೀತಿಯಾಗಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಂತ ಹೋಗ್ತೀವಿ ಹಾಗಾದ್ರೆ ನಾವು ಕನ್ನಡ ವ್ಯಾಕರಣಕ್ಕೆ ನಮಗೆ ಅತ್ಯುನ್ನತವಾಗಿ ಮೂರು ಕೃತಿಗಳು ಲಭ್ಯವಾಗಿದವೆ ಆ ಮೂರು ಕೃತಿಗಳಲ್ಲಿ ಮೊದಲನೇ ಕೃತಿಯನ್ನ ನೋಡೋಣ ಮೊದಲನೆಯ ಕೃತಿ ಕರ್ನಾಟಕ ಭಾಷಾಭೂಷಣ ಕರ್ನಾಟಕ ಭಾಷಾಭೂಷಣದ ಕರ್ತೃ ಯಾರಪ್ಪ ಅಂದ್ರೆ ಎರಡನೆಯ ನಾಗವರ್ಮ ಇವನನ್ನ ನಾವು ಇಮ್ಮಡಿ ನಾಗವರ್ಮ ಅಂತಾನು ಕರೀತೇವೆ ಈ ಎರಡನೆಯ ನಾಗವರ್ಮ ಒಬ್ಬ ಜೈನ ಕವಿ ಲಾಕ್ಷಣಿಕಕಾರ ಇವನ ಹಲವಾರು ಕೃತಿಗಳನ್ನು ರಚನೆ ಮಾಡಿದಾನೆ ಅದರಲ್ಲಿ ಕರ್ನಾಟಕ ಭಾಷಾಭೂಷಣ ಸಹ ಒಂದು ಇದು ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳಕ್ಕೆ ಕಾರಣ ಇಷ್ಟೇ ಇದು ಕನ್ನಡ ವ್ಯಾಕರಣಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ ತನ್ನ ಪ್ರಾಚೀನದ ಆಗುಹೋಗುಗಳ ಭಾಷೆಯ ಪ್ರೌಢಿಮತೆಗಳನ್ನು ಭಾಷೆಯ ಸಾಹಿತ್ಯವನ್ನು ಭಾಷೆಯ ವ್ಯಾಕರಣವನ್ನು ತಿಳಿಸಿಕೊಡುವಂತಹ ಒಂದು ಕೃತಿ ಕರ್ನಾಟಕ ಭಾಷಾಭೂಷಣ ಇಂತಹ ಭಾಷಾಭೂಷಣವನ್ನ ನಮಗೆ ಪರಿಚಯಿಸಿಕೊಟ್ಟಿರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ ಎರಡನೆಯ ನಾಗವರ್ಮ ಅವನನ್ನ ನಾವು ಇಮ್ಮಡಿ ನಾಗವರ್ಮ ಅಂತ ಕರೀತೇವೆ ಇವನು ಕ್ರಿಶಸದ 1042ರಲ್ಲಿ ಇವನ ಜನನವಾಯಿತು ಇದು ಜನನವಾಗಿದ ಕಾಲವನ್ನ ನಮಗೆ ಪರಿಚಯಿಸಿಕೊಟ್ಟಿರುವಂತಹ ಕೃತಿ ವರ್ಧಮಾನ ಪುರಾಣ ಈ ವರ್ಧಮಾನ ಪುರಾಣವು ಸಹ ಚಂಪು ಕೃತಿಯಲ್ಲಿ ರಚನೆಗೊಂಡಿರುವಂತಹವು ಈ ವರ್ಧಮಾನ ಪುರಾಣವನ್ನ ಸಹ ನಮಗೆ ಕರ್ತೃ ಯಾರಪ್ಪ ಅಂದ್ರೆ ಎರಡನೆಯ ನಾಗವರ್ಮ ಇದರ ವರ್ಧಮಾನ ಪುರಾಣದ ಅಸ್ತಪತ್ರಿ ನಮಗೆ ಸಿಕ್ಕಿರುವುದರ ಮೂಲಕ ಅವನ ಸರಿಸುಮಾರವಾದ ಕಾಲದ ಇತಿಹಾಸ ನಮಗೆ ಗೋಚರಿಸಿರುವಂತದ್ದು ಹಾಗಾದ್ರೆ ಎರಡನೇ ನಾಗವರ್ಮನ ತಂದೆಯ ಹೆಸರು ಪ್ರಳಂಕ ಕುಳ ಪ್ರಭದೇನಾಂಕ ಸಂಘ ದಾಮೋದರ ಅಂತ ಅವನ ತಾಯಿಯ ಹೆಸರು ವಿನಯಾಳ ಕೃಂತೆ ವೀರ ಕಬ್ಬೆ ಅಂತೇಳಿ ಅವನ ಆರಾಧ ದೈವ ಆಗಿರುವಂತಹ ಭಟ್ಟ ಕರಂಕರ ಅಂತೇಳಿ ಹಾಗಾಗಿ ಈ ಕರ್ನಾಟಕ ಭಾಷಾಭೂಷಣವನ್ನ ರಚನೆ ಮಾಡುವುದರ ಜೊತೆಗೆ ಹಲವಾರು ಕೃತಿಗಳನ್ನ ಸಹ ರಚನೆ ಮಾಡಿರುವಂತದ್ದು ಕಾವ್ಯಾನುಶಾಸನ ಕಾವ್ಯಾನುಶಾಸನ ಅಂದ ತಕ್ಷಣನೇ ನಮಗೆ ಇನ್ನೂ ಒಂದು ಹೆಸರು ನೆನಪಾಗುವಂತದ್ದು ಅದೇ ಶಬ್ದಾನುಸ್ಮೃತಿ ಅಂತೇಳಿ ಶಬ್ದಾನುಸ್ಮೃತಿ ಬೇರೆಯಲ್ಲ ಕಾವ್ಯಾನುಲೋಕ ಬೇರೆಯಲ್ಲ ಅದರ ಜೊತೆಗೆ ವರ್ಧಮಾನ ಪುರಾಣ ಆಮೇಲೆ ವಸ್ತುಕೋಶ ಚಂದೋ ವಿಜಿತಿ ಅಂತ ಹಲವಾರು ಕೃತಿಗಳನ್ನ ರಚನೆ ಮಾಡಿರುವಂತಹ ಕವಿ ಯಾರಪ್ಪ ಅಂದ್ರೆ ಎರಡನೆಯ ನಾಗವರ್ಮ ಅದರ ಜೊತೆಗೆ ಈ ಕರ್ನಾಟಕ ಭಾಷಾಭೂಷಣ ಅನ್ನುವಂತ ಕೃತಿ ನಮಗೆ ಹೇಳಿರುವಂತದ್ದು ಇಲ್ಲಿ ಇವನು ಚಾಲುಕ್ಯ ಅರಸನಾಗಿರುವಂತಹ ಜಯಸಿಂಹ ಜಗದೇಕ ಮಲ್ಲನ ಕಟ್ಟೋಕೋಪಾಧ್ಯಾಯನಾಗಿ ಇದ್ದ ಅಂತೇಳಿ ನಮಗೆ ತಿಳಿದು ಬಂದಿರುವಂತದ್ದು ಅದರ ಜೊತೆಗೆ ಜನ್ನನ ಗುರು ಯಾರಪ್ಪ ಅಂದ್ರೆ ಎರಡನೆಯ ನಾಗವರ್ಮ ಈ ಎರಡನೆಯ ನಾಗವರ್ಮ ತನ್ನ ಕೃತಿಯಲ್ಲಿ ತನ್ನ ಹಿಂದೆ ಇರುವಂತಹ ಕವಿಗಳನ್ನು ಮತ್ತು ತನ್ನ ಮುಂದೆ ಇರುವಂತಹ ಕವಿಗಳನ್ನ ಸಹ ಉಲ್ಲೇಖ ಮಾಡಿರುವಂತದ್ದು ತನ್ನ ಹಿಂದೆ ಇರುವಂತಹ ಕವಿಗಳು ಅಂತಂದ್ರೆ ನಾಗಶರ್ಮ
ಗುಣಶರ್ಮ ಶಂಕರ ಶರ್ಮನ ಬಗ್ಗೆ ಸಹ ತನ್ನ ಕೃತಿಯಲ್ಲಿ ರಚಿಸಿರುವಂತದ್ದು. ಅದರ ಜೊತೆಗೆ ತನ್ನ ಮುಂದೆ ಇರುವಂತಹ ಪಂಪ, ರನ್ನ, ಪೊನ್ನ, ನಾಗಚಂದ್ರ, ಗುಣಚಂದ್ರ ಇವರ ಬಗ್ಗೆ ಸಹ ಕೃತಿಗಳಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂತಹ ನಾಗವರ್ಮ ಕರ್ನಾಟಕ ಭಾಷಾಭೂಷಣದ ಕನ್ನಡ ವ್ಯಾಕರಣದ ಮೊದಲ ಕೃತಿ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡುವಂಥದ್ದು. ಇಂಥ ಕೃತಿಯಲ್ಲಿ ಸಹ ಇದು ಸಂಸ್ಕೃತದಲ್ಲಿದ್ದರೂ ಸಹ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಅಂತ ನಾವು ಇದನ್ನ ತಿಳ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈ ಕರ್ನಾಟಕ ಭಾಷಾಭೂಷಣದಲ್ಲಿ 10 ಪರಿಚ್ಛೇದಗಳಿವೆ, 280 ಸೂತ್ರಗಳನ್ನು ಒಳಗೊಂಡಿದೆ. ಅದರ ಜೊತೆಗೆ 3 ಖಂಡಗಳನ್ನು ಒಳಗೊಂಡಿದೆ, 17 ವರ್ಗಗಳನ್ನು ಸಹ ಒಳಗೊಂಡಿರುವಂಥದ್ದು. ಹಾಗೆ ಈ ಕರ್ನಾಟಕ ಭಾಷಾಭೂಷಣವನ್ನ ಎರಡನೆಯ ನಾಗವರ್ಮ ವರರುಚಿ, ಹಾಲಯುಧ, ಬಾಗುರಿ, ಶಾಶ್ವತ, ಅಮರಸಿಂಹ ಅನ್ನೋ ಒಂದು ದೊಡ್ಡ ದೊಡ್ಡ ಗ್ರಂಥಗಳ ಆಧಾರವಾಗಿಟ್ಕೊಂಡು ಈ ಕರ್ನಾಟಕ ಭಾಷಾಭೂಷಣವನ್ನ ರಚಿಸಿರುವಂಥದ್ದು. ಈ ಕರ್ನಾಟಕ ಭಾಷಾಭೂಷಣದ ಮೂಲಕನೇ ಕನ್ನಡ ವ್ಯಾಕರಣದ ಇತಿಹಾಸ, ವ್ಯಾಕರಣ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ, ವ್ಯಾಕರಣದಿಂದ ಏನೆಲ್ಲ ಅಂಶಗಳು ತಿಳಿದು ಬರುತ್ತೆ ನಮಗೆ ಅನ್ನೋದ್ರ ಮಟ್ಟಿಗೆ ತಿಳಿಸಿಕೊಡುವಂತ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂದ್ರೆ ಕರ್ನಾಟಕ ಭಾಷಾಭೂಷಣ. ಇದರ ಕರ್ತೃ ಎರಡನೆಯ ನಾಗವರ್ಮ ಅಥವಾ ಇಮ್ಮಡಿ ನಾಗವರ್ಮ. ಇದರಲ್ಲಿ ಕನ್ಫ್ಯೂಸ್ ಬೇಡ, ಮೊದಲನೆಯ ನಾಗವರ್ಮ ಸಹ ಇದ್ದಾನೆ. ಆ ಮೊದಲನೆಯ ನಾಗವರ್ಮ ಕನ್ನಡ ಭಾಷಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೃತಿಗಳನ್ನು ಕೊಟ್ಟಿದ್ದಾನೆ. ಈ ಎರಡನೆಯ ನಾಗವರ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೃತಿಗಳನ್ನ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈ ನಾಗವರ್ಮನನ್ನ ಹಲವಾರು ಬಿರುದುಗಳು ಸಹ ಪಡ್ಕೊಂಡಿರುವಂಥದ್ದು. ನಾಗಕ್ಕಿ ಅಂತ ಕರೀತಾರೆ, ಅದೇ ರೀತಿ ಕವಿ ಕರ್ಣಪೂರ್ಣ ಅಂತ ಕರೀತಾರೆ, ಕವಿ ಕಂಠ ಚೂಡಣ ಅಂತ ಕರೀತಾರೆ, ಕವಿ ಕಂಠ ಭರಣ ಅಂತ ಕರೀತಾರೆ, ಕವಿತಾ ಗುಣೋದಾಯ ಅಂತಾನು ಕರೀತಾರೆ. ಅದರ ಜೊತೆಗೆ ಅಭಿನವ ಶರ್ಮಾ ಅಂತಾನು ಸಹ ಈ ನಾಗವರ್ಮನನ್ನ ಕರೆಯುವಂಥದ್ದು. ಇಂತಹ ನಾಗವರ್ಮ ಕನ್ನಡ ಕರ್ನಾಟಕ ಭಾಷಾಭೂಷಣವನ್ನ ಕನ್ನಡ ವ್ಯಾಕರಣಕ್ಕ ಮೊಟ್ಟ ಮೊದಲ ಕೃತಿಯಾಗಿ ಕೊಟ್ಟಿರುವಂಥದ್ದು. ಇವನ ಕಾಲ ಇನ್ನೊಮ್ಮೆ ಹೇಳ್ತಾನೆ, ಕ್ರಿಶಸಕ 1042. ಇವನು ಇಮ್ಮಡಿ ಜಯಸಿಂಹ ಜಗದೇಕ ಮಲ್ಲನ ಕಟ್ಟೊಕ್ಕುಪ್ಪದಾಯನಾಗಿ ಇದ್ದ ಎಂದು ನಮಗೆ ತಿಳಿದು ಬಂದಿದೆ. ಇವನ ಶಿಷ್ಯ ಯಾರಪ್ಪ ಅಂದ್ರೆ ಜನ್ಯ. ಹಾಗಾಗಿ ಇಂತಹ ಕೃತಿ ನಮ್ಮ ಕನ್ನಡ ವ್ಯಾಕರಣದ ಮೊಟ್ಟ ಮೊದಲನೆಯ ಕೃತಿ ಯಾವುದು ಅಂದ್ರೆ ಕರ್ನಾಟಕ ಭಾಷಾಭೂಷಣ. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಕರ್ನಾಟಕ ಭಾಷಾಭೂಷಣದ ಕರ್ತೃ ಯಾರು ಅಂತೇಳಿ ಯಾಕೆ ಕೇಳ್ತಾರೆ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗುವಂಥದ್ದು. ಮೊದಲನೆಯ ನಾಗವರ್ಮ, ಎರಡನೆಯ ನಾಗವರ್ಮ, ನಾಗವರ್ಮ ಅಂತ ಅಷ್ಟೇ ಓದ್ಕೊಂಡಿರ್ತೀವಿ ನಾವು. ಹಾಗಾಗಿ ಇದರಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ ಒಂದನೇ ನಾಗವರ್ಮ ಅಂತ ಹೇಳಿ ಮಾಡಿ ಬಂದ್ಬಿಡ್ತೀವಿ. ಹಾಗಾಗಿ ಕರ್ನಾಟಕ ಭಾಷಾಭೂಷಣ ಕರ್ತೃ ಯಾರು ಅಂದ್ರೆ ಎರಡನೆಯ ನಾಗವರ್ಮ. ಹಾಗಾಗಿ ಇದರಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಇದು ಪ್ರಥಮ ಕನ್ನಡ ವ್ಯಾಕರಣವಾಗಿರುವಂತದ್ದು. ಸಂಸ್ಕೃತದಲ್ಲಿದ್ರೂ ಸಹ ನಾವು ಕನ್ನಡದ ಪ್ರಥಮ ಗ್ರಂಥ ಅಂತಾನೆ ಹೇಳ್ತೇವೆ, ವ್ಯಾಕರಣದ ಗ್ರಂಥ ಅಂತ. ಇದರಲ್ಲಿ 10 ಪರಿಚ್ಛೇದಗಳನ್ನು ಒಳಗೊಂಡಿರುವಂಥದ್ದು, 280 ಸೂತ್ರಗಳು ಸಹ ಇದರೊಳಗಡೆ ಇರುವಂಥದ್ದು. ಇವನು ಸಹ ಹಲವಾರು ದೊಡ್ಡ ದೊಡ್ಡ ಗ್ರಂಥಗಳನ್ನು ಆಧಾರವಾಗಿಟ್ಕೊಂಡೇ ಈ ಕರ್ನಾಟಕ ಭಾಷಾಭೂಷಣ ಕೃತಿಯನ್ನ ರಚಿಸಿರುವಂಥದ್ದು. ಅದರ ಜೊತೆಗೆ ಈ ಕರ್ನಾಟಕ ಭಾಷಾಭೂಷಣವನ್ನು ಆಧಾರವಾಗಿಟ್ಕೊಂಡು ಮತ್ತೊಬ್ಬ ಇಬ್ರು ಕವಿಗಳು ಕೃತಿಗಳನ್ನ ರಚನೆ ಮಾಡಿದರೆ ಅವೆರಡು ಯಾವ ಕೃತಿಗಳು ಅಂತೇಳಿ ನಿಮಗೆ ಮುಂದೆ ಹೇಳ್ತೇನೆ ನಾನು. ಅದರ ಜೊತೆಗೆ ನಾ ಹೇಳಿದೆ ಕಾವ್ಯಾನುಶಾಸನ ಅಥವಾ ಕಾವ್ಯಾನು ಕಾಲ ಅಂತ ಹೇಳ್ತೇನೆ. ಅದನ್ನ ನಾವು ಶಬ್ದ ಸ್ಮೃತಿ ಅಂತ ಹೇಳ್ತೇವೆ. ಈ ಶಬ್ದ ಸ್ಮೃತಿ ಅರ್ಧಕ್ಕರ್ಧ ಭಾಗ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದರಲ್ಲಿ ನಾಮಪದಗಳು, ಸಂಧಿಗಳು, ಅಖ್ಯಾತಗಳು, ಅವ್ಯಯಗಳು ಇವೆಲ್ಲವನ್ನ ಒಳಗೊಂಡಿರುವಂತಹ ಒಂದು ಕೃತಿ ಅಂದ್ರೆ ಶಬ್ದಾನುಸ್ಮೃತಿ ಸಹ ಒಂದಾಗಿರುವಂಥದ್ದು. ಇದರ ಜೊತೆಗೆ ಹಲವಾರು ಕೃತಿಗಳನ್ನ ಸಹ ನಮಗೆ ನಾಗವರ್ಮ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈ ನಾಗವರ್ಮನು ಬಹಳ ಬಿರುದುಗಳನ್ನ ಸಹ ಪಡ್ಕೊಂಡಿರುವಂಥದ್ದು. ನಾ ಹೇಳಿದೆ ನಾಕೀಗ ಕವಿ ಕರ್ಣಪೂರ್ಣ, ಕವಿತಾ ಗುಣೋದಯ, ಆಮೇಲೆ ಅಭಿನವ ಶರ್ಮಾ ಅಂತಾನು ಸಹ ಹಲವಾರು ಬಿರುದುಗಳನ್ನ ಪಡ್ಕೊಂಡಿರುವಂತಹ ಕವಿ ಯಾರಪ್ಪ ಅಂದ್ರೆ ಎರಡನೆಯ ನಾಗವರ್ಮ ಅಂತ ಹೇಳ್ತೇವೆ. ಈ ಎರಡನೆಯ ನಾಗವರ್ಮ ನಮಗೆ ಕನ್ನಡ ವ್ಯಾಕರಣದ ಮೊಟ್ಟ ಮೊದಲ ಗ್ರಂಥವಾಗಿ ನಮಗೆ ಕೊಟ್ಟಿರುವಂತಹದ್ದು ಯಾವುದು ಅಂದ್ರೆ ಕರ್ನಾಟಕ ಭಾಷಾಭೂಷಣ. ಹಾಗಾದ್ರೆ ಎರಡನೆಯ ಕೃತಿಗೆ ಹೋಗೋಣ, ಎರಡನೆಯ ಗ್ರಂಥಕ್ಕೆ ಹೋಗೋಣ. ಎರಡನೆಯ ಗ್ರಂಥ ಯಾವುದು ಎಂದರೆ ಕೇಶಿರಾಜ. ಕೇಶಿರಾಜ ಅಂದ ತಕ್ಷಣ ನಿಮಗೆ ತಟ್ ಅಂತ ನೆನಪಾಗುತ್ತೆ ಅದರ ಕೃತಿ ಯಾವುದು ಅಂತ ಅಂದ್ರೆ ಶಬ್ದಮಣಿ ದರ್ಪಣ. ಹೌದಾ, ಶಬ್ದಮಣಿ ದರ್ಪಣನು ಅಷ್ಟೇ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತಹ ವ್ಯಾಕರಣ ಗ್ರಂಥಗಳಲ್ಲಿ ಎರಡನೆಯ ಸ್ಥಾನವನ್ನ ಪಡ್ಕೊಂಡಿದೆ.
ಹಾಗಾಗಿ ಇದು ಕನ್ನಡದಲ್ಲೇ ಇದ್ರೂ ಸಹ ಎರಡನೆಯ ಸ್ಥಾನವನ್ನ ಪಡ್ಕೊಂಡಿರೋದು ಯಾವುದು ಅಂದ್ರೆ ಶಬ್ದಮಣಿ ದರ್ಪಣ ಅಂತ. ಈ ಶಬ್ದಮಣಿ ದರ್ಪಣವನ್ನ ಕರ್ತೃ ಯಾರಪ್ಪ ಅಂದ್ರೆ ಕೆಶಿ ರಾಜ. ಈ ಕೆಶಿ ರಾಜನ ಮೇಲೆ ನಮಗೆ ಎಕ್ಸಾಮ್ ಒಳಗಡೆ ಎಫ್ ಡಿ ಎ ಎಸ್ ಡಿ ಎ ಟೆಟ್ ಒಳಗಡೆ 5 ರಿಂದ 6 ಪ್ರಶ್ನೆಗಳನ್ನ ಕೇಳೇ ಕೇಳ್ತಾನೆ. ಕೆಶಿ ರಾಜನ ದೇಶೀಯ ಅಕ್ಷರಗಳು ಯಾವ್ಯಾವು? 47 ಶುದ್ಧಿಗೆ ಅಚ್ಚ ಕನ್ನಡದ ಕ್ರಮ ದಿಮ್ಮಂತ ಹೇಳಿರುವಂತ ವೈಕಣಿಕಾರ ಯಾರು? ಲಿಂಗೊಂಬತ್ತಾಯ್ತು ತೆರನಮ್ ಅಂತ ಹೇಳಿರುವಂತ ವ್ಯಾಕರಣಕಾರ ಯಾರು? 10 ಅಕ್ಷರಗಳನ್ನ ಕಳೆದಂತಹ ವ್ಯಾಕರಣಕಾರ ಯಾರು ಅಂತೇಳಿ ನಮಗೆ 5 ರಿಂದ 6 ಪ್ರಶ್ನೆಗಳು ಕೆಶಿ ರಾಜನ ಮೇಲೆ ನಮಗೆ ಕೇಳುವಂತದ್ದು. ಹಾಗಾಗಿ ಕೆಶಿ ರಾಜನ ಶಬ್ದಮಣಿ ದರ್ಪಣ ಬಹಳ ಪ್ರಮುಖವಾಗಿರುವಂತದ್ದು, ಅಷ್ಟೇ ಮಹತ್ವಪೂರ್ಣವಾಗಿರುವಂತದ್ದು. ಅದರ ಜೊತೆಗೆ ಕೆಶಿ ರಾಜನು ಸಹ ಕ್ರಿಶದ 1260 ಇವರ ಜನನ ಆಗಿರುವಂತದ್ದು. ಕೆಶಿ ರಾಜನು ಒಬ್ಬ ವಿದ್ವಾಂಸ ಮನೆತನದಲ್ಲಿ ಜನಿಸಿರುವಂತಹ ಒಬ್ಬ ವ್ಯಕ್ತಿ. ಅದರ ಜೊತೆಗೆ ಪಾಂಡಿತ್ಯವನ್ನ ಪಡ್ಕೊಂಡಿರುವಂತದ್ದು. ತಂದೆ ಚಿದಾನಂದ ಮಲ್ಲಿಕಾರ್ಜುನ ಸಹ ಒಬ್ಬ ವಿದ್ವಾಂಸ ಕವಿ. ಅದರ ಜೊತೆಗೆ ಸೋದರ ಮಾವನಾಗಿರುವಂತಹ ಜನ್ನ, ಅವನು ಸಹ ವಿದ್ವಾಂಸ ಕವಿ. ಅವರ ಆಶ್ರಯದಲ್ಲಿ ಬೆಳೆದಂತ ಕೂಸೆ ಈ ಕೆಶಿ ರಾಜ. ಕೆಶಿ ರಾಜನು ಅಷ್ಟೇ ಭಾರತೀಯ ಮೀಮಾಂಸೆಯವರ ಆಧಾರದ ಮೇಲೆ, ಭಾರತೀಯ ಕಾವ್ಯ ಮೀಮಾಂಸೆಯವರ ವಿದ್ವಾಂಸರ ಆಧಾರದ ಮೇಲೆ ಅವರ ಒತ್ತಾಯದ ಪೂರಕವಾಗಿ ಕೆಶಿ ರಾಜ ಶಬ್ದಮಣಿ ದರ್ಪಣವನ್ನ ರಚಿಸುತ್ತಾನೆ. ಈ ಕೆಶಿ ರಾಜ ಬರೆದಿರುವಂತಹ ಈ ಶಬ್ದಮಣಿ ದರ್ಪಣವನ್ನ ತಾನು ಶಬ್ದದ ಸಾಮರ್ಥ್ಯದ ಗುಣದ ಆಧಾರದ ಮೇಲೆ ರಚಿತಗೊಂಡಿರುವಂತಹ ಕೃತಿ. ಹಾಗಾಗಿ ಈ ಕೃತಿಗೆ ನಾನು ಶಬ್ದಮಣಿ ದರ್ಪಣ ಎಂದೇ ನಾಮಕರಣ ಮಾಡ್ತೇನೆ ಅಂತೇಳಿ ಹೇಳಿರುವಂತದ್ದು. ಅದರ ಜೊತೆಗೆ ಕೆಶಿ ರಾಜ ಬರೀ ಶಬ್ದಮಣಿ ದರ್ಪಣವೊಂದೇ ಕೃತಿಯನ್ನ ರಚಿಸಿಲ್ಲ, ಅದರ ಜೊತೆಗೆ ಚೋಳ ಪಾಲಕನ ಚರಿತ್ರೆ, ಕಿರಾತ ಇವೆಲ್ಲವನ್ನ ಬರೆದಿರುವಂತಹ ಶ್ರೀ ಚಿತ್ರಮಾಲ, ಸುಭದ್ರಾಪಹರಣ ಇವೆಲ್ಲ ಕೃತಿಗಳನ್ನ ರಚಿಸಿದ್ದಾನೆ. ಆದರೆ ಇವ್ಯಾವ ಕೃತಿಗಳು ನಮಗೆ ಉಪಲಬ್ಧವಾಗಿಲ್ಲ, ಅಂದ್ರೆ ಇವ್ಯಾವು ನಮಗೆ ಸಿಕ್ಕಿಲ್ಲ. ನಮಗೆ ಕೆಶಿ ರಾಜನ ಸಿಕ್ಕಿರುವಂತ ಒಂದೇ ಒಂದು ಕೃತಿ ಯಾವುದಪ್ಪ ಅಂದ್ರೆ ಅದೇ ಶಬ್ದಮಣಿ ದರ್ಪಣ. ಶಬ್ದಗಳ ಸಾಮರ್ಥ್ಯದ ಗುಣಾಧಾರದ ಮೇಲೆ ರಚಿತಗೊಂಡಿರುವಂಥದ್ದು. ಆಗಿನ ಕಾಲದ ಬಹಳ ಭಾಷೆಯ ಪ್ರೌಢತೆಯ ಬಗ್ಗೆ, ಭಾಷೆಯ ಸಂಸ್ಕೃತದ ಬಗ್ಗೆ, ಭಾಷೆಯ ಹಿಡಿತದ ಬಗ್ಗೆ, ಭಾಷೆಯ ಸ್ಥಾನಮಾನದ ಬಗ್ಗೆ, ಅವುಗಳೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಕೆಶಿರಾಜ ಶಬ್ದಮಣಿ ದರ್ಪಣವನ್ನ ರಚಿಸಿರುವಂಥದ್ದು. ಹಾಗಾಗಿ ಕೆಶಿ ರಾಜನ ಶಬ್ದಮಣಿ ದರ್ಪಣ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತಹ ಒಂದು ಕೃತಿ. ಈ ಹೇಳಿದರೆ ಇವನ ತಂದೆ ಸಹ ಒಬ್ಬ ಮಹಾ ವಿದ್ವಾಂಸನಾಗಿರುವಂಥದ್ದು. ಇವರ ತಂದೆಯ ಹೆಸರು ಚಿದಾನಂದ ಮಲ್ಲಿಕಾರ್ಜುನ, ಇವರ ತಾತನ ಹೆಸರು ಸುಮೋನು ಭಾವ, ಸೋದರ ಮಾವನಾಗಿರುವಂತಹ ಜನ್ನ, ಕೆಶಿ ರಾಜ ಚೋಳ ರಾಜನ ಇಮ್ಮಡಿ ನರಸಿಂಹ ಮತ್ತು ಅವನ ಮಗನಾಗಿರುವಂತಹ ವೀರ ಸೋಮೇಶ್ವರ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ಕವಿ. ಅದರ ಜೊತೆಗೆ ಶಬ್ದಮಣಿ ದರ್ಪಣದ ಆಗಿನ 13ನೇ ಶತಮಾನದಲ್ಲಿ ಇರುವಂತಹ ಸ್ಥಾನಮಾನದ ಬಗ್ಗೆ, ಅಲ್ಲಿರುವಂತಹ ವ್ಯಾಕರಣದ ಬಗ್ಗೆ, ಅವುಗಳಲ್ಲಿ ಆಧಾರವಾಗಿಟ್ಕೊಂಡು ಭಾರತೀಯ ಕಾವ್ಯ ಮೀಮಾಂಸೆಯ ವಿದ್ವಾಂಸರ ಮೇರೆಗೆ ಅವರ ಒತ್ತಾಯದ ಪೂರಕವಾಗಿ ಕೃತಿಯನ್ನ ರಚಿಸಿರುವಂತಹದ್ದು ಯಾವುದು ಅಂದ್ರೆ ಶಬ್ದಮಣಿ ದರ್ಪಣ. ಈ ಶಬ್ದಮಣಿ ದರ್ಪಣ ಅನ್ನು ಅಷ್ಟೇ ಇದರಲ್ಲಿ 8 ಅಧ್ಯಾಯಗಳನ್ನ ಒಳಗೊಂಡಿರುವಂಥದ್ದು. ಅಧ್ಯಯನ ಅಂದ್ರೂ ಒಂದೇ, ಪ್ರಕರಣ ಅಂದ್ರೂ ಸಹ ಒಂದೇ. ಅದರಲ್ಲಿ ಯಾವ್ಯಾವು ಈ 8 ಅಧ್ಯಯನಗಳು ಅಪ್ಪ ಅಂತಂದ್ರೆ ಸಂಧಿ, ನಾಮ, ಸಮಸ, ತದಿಂದ, ಅಖ್ಯಾತ, ಧಾತು, ಅಪಮೃಶು ಮತ್ತು ಅವ್ಯಯಗಳು ಅಂತ 8 ಅಧ್ಯಾಯಗಳನ್ನ ಒಳಗೊಂಡಿರುವಂಥದ್ದು. ಅದರ ಜೊತೆಗೆ ಇದರಲ್ಲಿ 372 ಸೂತ್ರಗಳನ್ನು ಒಳಗೊಂಡಿದೆ. ಇದೊಂದು ಕಂದಪದ್ಯ ರೂಪವಾಗಿ ಬಳಕೆಯನ್ನು ಪಡ್ಕೊಂಡಿರುವಂಥದ್ದು ಯಾವುದು ಅಂದ್ರೆ ಶಬ್ದಮಣಿ ದರ್ಪಣ ಅಂತ ಹೇಳ್ತೇವೆ. ಈ ಶಬ್ದಮಣಿ ದರ್ಪಣ ಅಷ್ಟೇ ನೋಡುಗರಿಗೆ ಕಲಿಯುವರಿಗೆ ತುಂಬಾ ಕಷ್ಟ ಅನ್ಸುತ್ತೆ, ಆದ್ರೆ ಅದರ ತಳದಲ್ಲಿ ಇಳಿದಾಗೆ ಗೊತ್ತಾಗುತ್ತೆ, ಅದರ ಆಳದಲ್ಲಿ ಇದ್ದಾಗೆ ಗೊತ್ತಾಗುತ್ತೆ ಅದು ಎಷ್ಟು ಸುಲಭವಾಗಿರುವಂತಹ ವ್ಯಾಕರಣ ಗ್ರಂಥ ಅಂತೇಳಿ. ಅದರ ಜೊತೆಗೆ ಆ ಕೃತಿಯಲ್ಲಿ ಸಹ ಕೆಲವೊಂದು ಹೇಳಿಕೆಗಳನ್ನ ಕೆಶಿ ರಾಜ ನೀಡಿರುವಂತದ್ದು. ಇದರಲ್ಲಿ ಏನಾದರೂ 8 ಅಷ್ಟದಳ ಸಮಸ್ಯೆಗಳು ಕಂಡು ಬಂದರೆ, ಅಷ್ಟದಳ ತಪ್ಪುಗಳು ಕಂಡು ಬಂದರೆ ಅವುಗಳನ್ನ ತಿದ್ದಿ ತೇಡಿ ಅಪ್ಪಿಕೊಂಡು ಒಪ್ಪಿಕೊಂಡು ಮುಂದುವರಿಸಿ, ಒಂದು ವೇಳೆಗೆ ದೋಷಗಳು ಕಂಡು ಬಂದರೆ ಅಥವಾ ಸಮಸ್ಯೆಗಳೇನಾದರೂ ಕಂಡು ಬಂದರೆ, ಸೂತ್ರಗಳಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಅವುಗಳನ್ನ ದೊಡ್ಡದು ಮಾಡಬೇಡಿ, ಅವುಗಳನ್ನ ನೀವೇ ತಿದ್ದಿ, ಅವುಗಳನ್ನ ನೀವೇ ಬರೀರಿ, ಅವುಗಳನ್ನ ಮುಂದೆ ಕಳಿಸಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಂತ ವೈಜ್ಞಾನಿಕಾರ ಯಾರು ಅಂದ್ರೆ ಕೆಶಿ ರಾಜ ಅಂತ ಹೇಳ್ತೇವೆ. ಇಂತಹ ಕೆಶಿ ರಾಜನ ಶಬ್ದಮಣಿ ದರ್ಪಣವನ್ನ ಸಹ
ಗ್ಯಾರೆಟ್ ಅವರು 1868 ರಲ್ಲಿ ಪ್ರಕಟಿಸಿ ಮಾಡಿರುವಂತದ್ದು. ಅದರ ಜೊತೆಗೆ ಕ್ರಿಸ್ತಶಕ 1872 ರಲ್ಲಿ ಕಿಟಲ್ ಅವರು ಸಹ ಇದನ್ನ ಪರಿಷ್ಕರಿಸಿರುವಂತ ಅದು ಒಂದು ಯಾವುದು ಕೃತಿ ಅಂದ್ರೆ ಶಬ್ದಮಣಿ ದರ್ಪಣ ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಶಬ್ದಮಣಿ ದರ್ಪಣ ಹೇಳಿದೆ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಕೃತಿಯನ್ನ ಆಧಾರವಾಗಿ ಇಟ್ಕೊಂಡು ಇಬ್ಬರು ಕವಿಗಳು ರಚಿಸಿದ್ದಾರೆ ಅಂತ. ಅದರಲ್ಲಿ ಒಬ್ಬ ಕವಿ ಯಾರಪ್ಪ ಅಂತಂದ್ರೆ ಕೆಶಿ ರಾಜ, ಮತ್ತೊಬ್ಬ ಕವಿ ಯಾರಪ್ಪ ಅಂದ್ರೆ ಭಟ್ಟ ಕಳಂಕ ದೇವ ಅಂತೇಳಿ. ಅವರ ಆಧಾರ ಅವನ ಕರ್ನಾಟಕ ಭಾಷಾಭೂಷಣ ಕೃತಿಯನ್ನ ಆಧಾರವಾಗಿ ಇಟ್ಕೊಂಡು ರಚಿಸಿರುವಂತಹ ಕೃತಿ ಯಾವುದು ಅಂದ್ರೆ ಈ ಶಬ್ದಮಣಿ ದರ್ಪಣ ಅಂತ. ಅದರ ಜೊತೆಗೆ ಕೇಶಿರಾಜ ತನ್ನನ್ನು ತಾನೇ ಹೊಗಳಿಕೊಂಡಿರುವಂತದ್ದು, ನಾನೊಬ್ಬ ಕೇಶವ, ನಾನೊಬ್ಬ ಕೇಶವ ಚಂದ್ರ, ನಾನೊಬ್ಬ ಚನ್ನಕೇಶವ, ನಾನೊಬ್ಬ ಮಹಾಕವಿ ಚನ್ನಕೇಶವ ಅಂತೇಳಿ ಹೇಳಿಕೊಂಡಿರುವಂತಹ ಕವಿ ಯಾರಪ್ಪ ಅಂದ್ರೆ ಕೇಶಿರಾಜ ಅಂತ ಹೇಳ್ತೇವೆ. ಇವನ ಜನನ ಮತ್ತೊಮ್ಮೆ ಹೇಳ್ತೇನೆ ನಿಮಗೆ, ಕ್ರಿಸ್ತಶಕ 1860 ಇವರ ಜನನವಾಗಿರುವಂತದ್ದು. ಇವರ ತಂದೆ ಹೆಸರು ಚಿದಾನಂದ ಮಲ್ಲಿಕಾರ್ಜುನ, ತಾತನ ಹೆಸರು ಸುಮನೋಭಾವ, ಸೋದರ ಮಾವನ ಹೆಸರು ಜನ್ನ. ವಿದ್ವಾಂಸರ ಮನೆತನದಲ್ಲಿ ಹುಟ್ಟಿರುವಂತಹ ಒಬ್ಬ ಕವಿ ಅಂದ್ರೆ ಕೇಶಿರಾಜ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಕೇಶಿರಾಜನ ಶಬ್ದಮಣಿ ದರ್ಪಣ ಕನ್ನಡ ವ್ಯಾಕರಣದ ಎರಡನೆಯ ಗ್ರಂಥವಾಗಿ ಹೊರಹೊಮ್ಮಿರುವಂತದ್ದು. ಹಾಗಾದ್ರೆ ಮೂರನೆಯ ಗ್ರಂಥ ಯಾವುದು ನೋಡೋಣ. ಮೂರನೇ ಗ್ರಂಥ ಯಾವುದು ಅಂತಂದ್ರೆ ಶಬ್ದಾನುಶಾಸನ. ಶಬ್ದಾನುಶಾಸನದ ಕರ್ತೃ ಯಾರು ಅಂದ್ರೆ ಭಟ್ಟ ಕಳಂಕ ದೇವ. ಭಟ್ಟ ಕಳಂಕ ದೇವನು ಅಷ್ಟೇ, ಇವರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನಾವು ನೋಡೋದಾದ್ರೆ ಭಟ್ಟ ಕಳಂಕ ದೇವ ಉತ್ತರ ಕನ್ನಡ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಜೈನ ಅಧ್ಯಕ್ಷನಾಗಿರುವಂತದ್ದು. ಸೋದ ಎನ್ನ ಒಂದು ಹಳ್ಳಿಯಲ್ಲಿ ಜೈನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಅದರ ಜೊತೆಗೆ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಈ ಭಟ್ಟ ಕಳಂಕ ದೇವ. ಹಲವಾರು ಭಾಷೆಗಳನ್ನ ಮಾತನಾಡುವಂತಹ ಶೈಲಿಯನ್ನ ಒಳಗೊಂಡಿರುವಂತದ್ದು. ಹಲವಾರು ವಿದ್ವಾಂಸನಾಗಿರುವಂತ ಭಟ್ಟ ಕಳಂಕ ದೇವ ಶಬ್ದಾನುಶಾಸನ ಅನ್ನೋ ಒಂದು ಕೃತಿಯನ್ನ ರಚನೆ ಮಾಡಿದ. ಆ ಕೃತಿಯನ್ನ ರಚನೆ ಮಾಡುವುದ ಹಿಂದಿನ ಘಟನೆ ಏನು ಅಂತಂದ್ರೆ, ಆಗಿನ ಕಾಲದ ಒಬ್ಬ ವಿದ್ವಾಂಸ ಹೇಳಿದ, ಕನ್ನಡ ಆಡು ಭಾಷೆ, ಕನ್ನಡಕ್ಕೆ ಯಾಕೆ ಬೇಕು ವ್ಯಾಕರಣ, ಕನ್ನಡಕ್ಕೆ ಯಾಕೆ ಅದರ ಪ್ರಾಮುಖ್ಯತೆಯನ್ನ ಕೊಡ್ತೀರಾ, ಅದು ಆಡು ಭಾಷೆ ಆಡು ಭಾಷೆಯಾಗಿ ಉಳಿದು ಹೋಗ್ಲಿ, ಅದಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಡುವ ಅವಶ್ಯಕತೆ ಇಲ್ಲ, ಎಲ್ಲವೂ ಸಮಯ ವ್ಯರ್ಥ ಅಂತೇಳಿ ಹೇಳಿರುವಂತ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಗೆ ಕನ್ನಡ ವ್ಯಾಕರಣದ ಬಗ್ಗೆ ಮಹತ್ವವನ್ನ ತಿಳಿಸ್ಬೇಕು, ಕನ್ನಡ ವ್ಯಾಕರಣದ ಪ್ರಾಮುಖ್ಯತೆಯನ್ನ ತಿಳಿಸ್ಬೇಕು, ಕನ್ನಡ ವ್ಯಾಕರಣದ ಸ್ಥಾನವನ್ನ ನಾನು ತಿಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಭಟ್ಟ ಕಳಂಕ ದೇವ ಶಬ್ದಾನುಶಾಸನವನ್ನ ಕೃತಿಯನ್ನ ರಚನೆ ಮಾಡ್ತಾನೆ. ಈ ಶಬ್ದಾನುಶಾಸನ ಕೃತಿಯನ್ನ ರಚನೆ ಮಾಡಕ್ಕೆ ಆಧಾರವಾಗಿಟ್ಕೊಂಡಿರುವಂತದ್ದು ಯಾವುದಪ್ಪ ಅಂದ್ರೆ ಎರಡನೆಯ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಕೃತಿ. ಇದರ ಆಧಾರವಾಗಿಟ್ಕೊಂಡೇ ಈ ಶಬ್ದಾನುಶಾಸನವನ್ನ ರಚನೆ ಮಾಡ್ತಾನೆ. ಅದರ ಜೊತೆಗೆ ಭಟ್ಟ ಕಳಂಕ ದೇವ ಒಬ್ಬ ವ್ಯಾಕರಣಕಾರ, ಒಬ್ಬ ತರ್ಕ, ಒಬ್ಬ ಜ್ಯೋತಿಷ್ಯ, ಒಬ್ಬ ಗಣಿತ ವಿದ್ವಾಂಸ, ಎಲ್ಲಾ ತರದ ಪ್ರಾಮುಖ್ಯತ ಭಾಷೆಗಳನ್ನ ಪ್ರಾಮುಖ್ಯತೆವಾಗಿರುವಂತಹ ವಿಷಯಗಳನ್ನ ಕಲಿತಂತ ಬಹಳ ವಿದ್ವಾಂಸನಾಗಿರುವಂತವ್ರು ಯಾರು ಅಂದ್ರೆ ಭಟ್ಟ ಕಳಂಕ ದೇವ. ಅದರ ಜೊತೆಗೆ ಇವ ಸಂಸ್ಕೃತ, ಪ್ರಾಕೃತ, ಮಾಗದಿ, ಕನ್ನಡ, ಅದರ ಜೊತೆಗೆ 6 ರಿಂದ 8 ಭಾಷೆಗಳನ್ನ ಮಾತನಾಡಬಲ್ಲಂತ ಕವಿ ಯಾರು ಅಂದ್ರೆ ಭಟ್ಟ ಕಳಂಕ ದೇವ. ಇವ ಸ್ವಾದಿ ಮನೆತನದ ಅರಸಪ್ಪನ ಆಶ್ರಯದಲ್ಲಿ ಇರುವಂತಹ ಕವಿ ಯಾರು ಅಂದ್ರೆ ಭಟ್ಟ ಕಳಂಕ ದೇವ. ಇವ ಕ್ರಿಸ್ತಶಕ 1604 ಇವನ ಜನನವಾಗುವಂತದ್ದು. ಇವ ಸೋದಿ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಜೈನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಅದರ ಜೊತೆಗೆ ಈ ಶಬ್ದಾನುಶಾಸನವನ್ನು ಸಹ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣದಲ್ಲಿ ಬರುವಂತಹ ಸಂಧಿಗಳು, ಸಮಸಗಳು, ಅಖ್ಯಾತ ಪ್ರತ್ಯಯಗಳು, ತದಿಂತಗಳು, ಧಾತುಗಳು, ಇವುಗಳ ಬಗ್ಗೆ, ಇವುಗಳ ಮಹತ್ವದ ಬಗ್ಗೆ ಈ ಶಬ್ದಾನುಶಾಸನದಲ್ಲಿ ಪ್ರಕಟಗೊಂಡಿರುವಂತದ್ದು. ಇದರಲ್ಲಿ 4 ಅಧ್ಯಯನಗಳನ್ನ ಒಳಗೊಂಡಿರುವಂತದ್ದು, 562 ಸೂತ್ರಗಳನ್ನ ಒಳಗೊಂಡಿರುವಂತದ್ದು. ಈ 4 ಅಧ್ಯಯನದಲ್ಲಿ ಮೊದಲನೇ ಅಧ್ಯಯನದಲ್ಲಿ ತಿಳಿಸ್ತಾನೆ ಸಂಧಿಗಳು, ಧಾತುಗಳು, ಅವ್ಯಯಗಳು ಎಷ್ಟು ಪ್ರಾಮುಖ್ಯತೆ ಇದೆ ಈ ವ್ಯಾಕರಣಕ್ಕೆ. ಈ ವ್ಯಾಕರಣದಲ್ಲಿ ಇವೆಲ್ಲ ಇದ್ದಾಗ ವ್ಯಾಕರಣದ ಗರಿಮೆ ಮೇಲಕ್ಕೆ ಏರುವಂತದ್ದು ಅನ್ನೋದರ ಬಗ್ಗೆ ತನ್ನ ಶಬ್ದಾನುಶಾಸನದಲ್ಲಿ ತಿಳಿಸ್ಕೊಟ್ಟುವಂತ ಹೋಗಿರುವಂತ ಕವಿ ಯಾರು ಅಂದ್ರೆ ಭಟ್ಟ ಕಳಂಕ ದೇವ ಅಂತೇಳಿ. ಈ ಭಟ್ಟ ಕಳಂಕ ದೇವನು ಅಷ್ಟೇ ಹೇಳಿದೆ ನಿಮಗೆ ಆಲ್ರೆಡಿ, ಕ್ರಿಸ್ತಶಕ 1604 ಇವರು ಜನನವಾಗಿರುವಂತದ್ದು ಅಂತ. ಇವರ ಗುರು ಯಾರಪ್ಪ ಅಂದ್ರೆ ಆ ಕಳಂಕ ದೇವ ಅಂತೇಳಿ ಇವರ ಗುರು ಆಗಿರುವಂತದ್ದು. ಒಬ್ಬ ಆಗಿನ ಕಾಲದ ವಿದ್ವಾಂಸ ಕನ್ನಡದ ಬಗ್ಗೆ ನೀಚವಾಗಿ ಮಾತಾಡೋದಕ್ಕೆ ಅವನಿಗೆ ಕನ್ನಡ ವ್ಯಾಕರಣದ ಬಗ್ಗೆ ಮಾಹಿತಿಯನ್ನ, ಕನ್ನಡ ವ್ಯಾಕರಣದ ಗರಿಮೆಯನ್ನ, ಅದರ ಸ್ಥಾನವನ್ನ ನಾನು ತಿಳಿಸ್ಕೊಡ್ಬೇಕನ್ನೋ ಒಂದೇ ಒಂದು ಕಾರಣಕ್ಕಾಗಿನೇ
ಸಂಸ್ಕೃತ ಇದ್ರೂ ಸಹ ಕನ್ನಡದಲ್ಲಿ ರಚನೆಗೊಂಡಿರುವಂತಹ ಒಂದು ಕೃತಿ ಯಾವುದು ಅಂದ್ರೆ ಶಬ್ದಾನುಶಾಸನ ಅಂತೇಳಿ. ಈ ಶಬ್ದಾನುಶಾಸನ ಅಷ್ಟೇ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಸಲೀಸಾಗಿ ರಚಿಸಿರುವಂತಹ ಕವಿ ಯಾರು ಅಂದ್ರೆ ಭಟ್ಟ ಕಾಂಕದೇವ ಅಂತ ಹೇಳುವಂಥದ್ದು. ಹಾಗಾಗಿ ಇದರಲ್ಲಿ ಸಹ ಅಷ್ಟೇ ಎಷ್ಟು ಸೂತ್ರಗಳು ಇದ್ದಾವೆ ಅಂದ್ರೆ 562 ಸೂತ್ರಗಳನ್ನು ಒಳಗೊಂಡಿರುವಂಥದ್ದು, 4 ಅಧ್ಯಾಯಗಳನ್ನ ಇದು ಒಳಗೊಂಡಿರುವಂಥದ್ದು. ಹಾಗಾಗಿ ಭಟ್ಟ ಕಳಂಕದೇವನು ತನ್ನದೇ ಆದ ಒಂದು ಶಬ್ದಾನುಶಾಸನವನ್ನ ಕರ್ನಾಟಕ ಭಾಷಾಭೂಷಣ ಆಧಾರವಾಗಿಟ್ಕೊಂಡು ಕೃತಿಯನ್ನ ರಚಿಸಿ ಕನ್ನಡ ವ್ಯಾಕರಣಕ್ಕೆ ಮೂರನೆಯ ಗ್ರಂಥವಾಗಿ ಕೊಟ್ಟಿರುವಂತಹ ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ ಅಂದ್ರೆ ಭಟ್ಟ ಕಳಂಕದೇವ ಅಂತ. ಹಾಗಾಗಿ ಕನ್ನಡ ವ್ಯಾಕರಣಕ್ಕೆ ಈಗಲೂ ಸಹ ತನ್ನ ಸ್ಥಾನವನ್ನ ಮೇಲಕ್ಕೆ ಹೋಗಿದೆ ಅಂದ್ರೆ ಅದಕ್ಕೆ ಮೂರು ಕೃತಿಗಳೇ ಕಾರಣ. ಯಾವ್ಯಾವ ಆ ಮೂರು ಕೃತಿಗಳಂದ್ರೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಮೊದಲನೆಯ ಕೃತಿ ಕರ್ನಾಟಕ ಭಾಷಾಭೂಷಣ, ಎರಡನೇ ಕೃತಿ ಶಬ್ದಮಣಿ ದರ್ಪಣ, ಮೂರನೇ ಕೃತಿ ಶಬ್ದಾನುಶಾಸನ. ನಿಮಗೆ ಆಲ್ರೆಡಿ ಹೇಳಿದೆ ಎರಡನೆಯ ನಾಗವರ್ಮನ ಕರ್ತೃ ಕೃತಿಯನ್ನ ರಚಿಸಿರುವಂತದ್ದು ಯಾವುದು ಅಂದ್ರೆ ಕರ್ನಾಟಕ ಭಾಷಾಭೂಷಣ, ಕೆಶಿರಾಜನ ಶಬ್ದಮಣಿ ದರ್ಪಣ, ಭಟ್ಟ ಕಳಂಕನ ಶಬ್ದಾನುಶಾಸನ ಬಹಳ ಮಹತ್ವದವಾಗಿರುವಂತಹ ಗ್ರಂಥಗಳು. ಈ ಮೂರು ಗ್ರಂಥಗಳು ಕನ್ನಡ ವ್ಯಾಕರಣವನ್ನ ಅತಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿರುವಂತಹದ್ದು. ಹಾಗಾಗಿ ಕನ್ನಡ ವ್ಯಾಕರಣವನ್ನ ನಾವು ಅಭ್ಯಾಸ ಮಾಡಬೇಕು ಅಂದ್ರೆ ಈ ಮೂರು ಕೃತಿಗಳು ತುಂಬಾನೇ ನಮಗೆ ಸಹಾಯವನ್ನ ಒದಗಿಸುವಂತದ್ದು. ಈ ಮೂರು ಕೃತಿಗಳ ಮೂಲಕ ನಮಗೆ ಕನ್ನಡ ವ್ಯಾಕರಣದ ಬಹಳ ಐತಿಹಾಸಿಕಗಳನ್ನ ಅಥವಾ ಇತಿಹಾಸವನ್ನ ನಮಗೆ ಅದು ತಿಳಿಸಿಕೊಟ್ಟುವಂತ ಹೋಗುತ್ತೆ. ಹಾಗಾದ್ರೆ ಮುಂದೆ ನಾವು ನೋಡೋಣ ಕನ್ನಡ ವ್ಯಾಕರಣ ಅಂದ್ರೇನು, ಕನ್ನಡ ವ್ಯಾಕರಣದ ಘಟ್ಟ ಯಾವುದು, ಕನ್ನಡ ವ್ಯಾಕರಣದಲ್ಲಿ ಯಾವ ಪ್ರಾಮುಖ್ಯತೆಗಳಿದಾವೆ, ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾಗಿರುವಂತದ್ದು ಯಾವುದು, ಅವೆಲ್ಲವನ್ನ ನಾವೀಗ ನೋಡ್ಕೊಂತ ಹೋಗೋಣ. ಹಾಗಾದ್ರೆ ಕನ್ನಡ ವ್ಯಾಕರಣದಲ್ಲಿ ಮೊದಲನೇ ಘಟ್ಟ ಯಾವುದು, ಯಾವುದು ಮೊದಲನೇ ಘಟ್ಟ ಅಂದ್ರೆ ನೋಡೋಣ. ಕನ್ನಡ ವ್ಯಾಕರಣದ ಮೊದಲನೇ ಘಟ್ಟ ಯಾವುದು ಅಂದ್ರೆ ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆ ಎಷ್ಟಿದಾವೆ ಅಂದ್ರೆ ನಾವೆಲ್ಲ ಹೇಳ್ತೇವೆ 49 ಇದಾವೆ ಕನ್ನಡ ವರ್ಣಮಾಲೆಗಳು ಅಂತ. ಹಾಗಾದ್ರೆ ಕನ್ನಡ ವರ್ಣಮಾಲೆಗಳನ್ನ ಸ್ವಲ್ಪ ಇತಿಹಾಸವನ್ನ ನಾವು ನೋಡೋದಾದ್ರೆ ನಾಗವರ್ಮ ಹೇಳಿರೋ ಪ್ರಕಾರ ಕನ್ನಡ ವರ್ಣಮಾಲೆಗಳು 52 ಇದಾವೆ ಅಂತ ಹೇಳಿದ್ದಾನೆ. ಅದರ ಜೊತೆಗೆ ಕೇಶಿರಾಜ ಏನ್ ಹೇಳಿದಾನೆ, ಆ 52ಕ್ಕೆ ತನ್ನ 5 ದೇಶೀಯ ಅಕ್ಷರಗಳನ್ನ ಸೇರಿಸಿ 57 ಇದಾವೆ ಕನ್ನಡ ವರ್ಣಮಾಲೆಗಳು ಅಂತ ಹೇಳಿದ್ದಾನೆ. ಅದಾದ ಮೇಲೆ ಚರ್ಚಿಸಿ ಟೀಕಿಸಿ ವಿದ್ವಾಂಸರಿಂದ ಎಲ್ಲ ಪ್ರಭಾವಿತವಾದ ಮೇಲೆ ಮತ್ತೆ ಕೇಶಿರಾಜ ಏನ್ ಮಾಡ್ತಾನೆ, ಇಲ್ಲ 57 ಕನ್ನಡ ವರ್ಣಮಾಲೆಗಳು ಬೇಡ, ಅದರಲ್ಲಿ 10 ನಾವು ಕಳೆಯೋಣ, 47 ಮಾಡೋಣ ಅಂತೇಳಿ ಆ 10 ಕಳೆದು 47 ಸಾಕು ಕನ್ನಡ ಭಾಷೆಗೆ ಅಂತ ಹೇಳ್ತಾನೆ. ಅಂತಹ 47 ಶುದ್ಧ ಅಚ್ಚ ಕನ್ನಡ ಕ್ರಮದಿಮ್ಮ ಅಂತೇಳಿ ಒಂದು ಹೇಳಿಕೆಯನ್ನ ಸಹ ಕೊಡ್ತಾನೆ. ಅದಾದ ಮೇಲೆ ವಿದ್ವಾಂಸರು ಹೇಳ್ತಾರೆ ಕನ್ನಡ ಭಾಷೆಗೆ 47 ಅಕ್ಷರಗಳು ಬೇಡ, ಸಾಕು 37 ಅಕ್ಷರಗಳು ಅಂತ ಹೇಳ್ತಾರೆ. ಆದ್ರೆ ನಾವೆಲ್ಲರೂ ಒಪ್ಪಿಕೊಂಡಿರುವಂತದ್ದು ಎಷ್ಟು ಅಂದ್ರೆ ಕನ್ನಡ ವರ್ಣಮಾಲೆಗಳು 49 ಕನ್ನಡ ವರ್ಣಮಾಲೆಗಳಿದ್ದಾವೆ. ಹಾಗಾದರೆ ಈ ಕನ್ನಡ ವರ್ಣಮಾಲೆಗಳು ಯಾವ್ಯಾವಿದಾವೆ, ಅದರಲ್ಲಿ ಸ್ವರಗಳಂದ್ರೆ ಏನು, ವ್ಯಂಜನಗಳಂದ್ರೆ ಏನು, ಯೋಗವಾಹಕಗಳಂದ್ರೆ ಏನು, ಅವುಗಳನ್ನೆಲ್ಲ ಒಂದೊಂದಾಗಿ ನಾವೀಗ ನೋಡ್ಕೊಂತ ಹೋಗೋಣ. ಮುಂದಿನ ತರಗತಿಯಲ್ಲಿ ಅದನ್ನ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟುವಂತ ಹೋಗ್ತೇನೆ. ಹಾಗಾದ್ರೆ ಕನ್ನಡ ವರ್ಣಮಾಲೆಯಲ್ಲಿ ನಾವು ನೋಡೋಣ. ಮೊದಲಿಗೆ ಮೂಲಾಕ್ಷರಗಳು. ಮೂಲಾಕ್ಷರಗಳಂದ್ರೆ ಏನು, ಆಕಾರದಿಂದ ಲಾಕಾರದವರೆಗೆ ಉಚ್ಚರಿಸುವಂತ ಅಕ್ಷರಗಳನ್ನ ನಾವು ಮೂಲಾಕ್ಷರಗಳು ಅಂತ ಕರೀತೇವೆ. ಅಂತ ಮೂಲಾಕ್ಷರಗಳಲ್ಲಿ ಎಷ್ಟು ಭಾಗಗಳಿದಾವೆ ಅವುಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ಹಾಗಾದ್ರೆ ನೆಕ್ಸ್ಟ್ ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಅಂತಂದ್ರೆ ಕಾಗುಣಿತಾಕ್ಷರಗಳು ಅಂತ ಹೇಳ್ತೇವೆ. ಇವುಗಳನ್ನ ನಾವು ಬಳ್ಳಿಗಳು ಅಂತ ಹೇಳ್ತೇವೆ. ಕಾಕಾ ಕಿ ಕಿ ಕೂಕು ಅವುಗಳನ್ನ ನಾವು ಗುಣಿತಾಕ್ಷರಗಳಂತ ಹೇಳ್ತೇವೆ. ಅವುಗಳನ್ನ ಸಹ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಅಂದ್ರೆ ಒತ್ತಾಕ್ಷರಗಳು. ಒತ್ತಾಕ್ಷರಗಳನ್ನ ನಾವು ಸಂಯುಕ್ತಾಕ್ಷರಗಳು ಅಂತೇಳಿ ನಾವು ಅದನ್ನ ಕರೆಯುವಂತದ್ದು. ಹಾಗಾದ್ರೆ ಮೂಲಾಕ್ಷರಗಳು. ಮೂಲಾಕ್ಷರಗಳಲ್ಲಿ ಎಷ್ಟು ವಿಧಗಳನ್ನಾಗಿ ನಾವು ನೋಡ್ತೇವೆ ಅಂತ ಹೇಳಂದ್ರೆ ಇಲ್ಲಿ ನಾವು ಮೂರು ವಿಧಗಳನ್ನಾಗಿ ನೋಡ್ತೇವೆ. ಮೊದಲೇದು ಸ್ವರಗಳು. ಸ್ವರಗಳು ಅಂತೇಳಂದ್ರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಕ್ಕೆ ಬರುವಂತ ಅಕ್ಷರಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ಸ್ವರಗಳು ಅಂತ ಕರಿತೇವೆ. ನೆಕ್ಸ್ಟ್ ಸ್ವರಗಳು ಎಷ್ಟಿದಾವೆ, 13 ಸ್ವರಗಳಿದಾವೆ. ನೆಕ್ಸ್ಟ್ ಯಾವುದು ಅಂದ್ರೆ ವ್ಯಂಜನಗಳು ಅಂತ. ಈ ವ್ಯಂಜನಗಳು ಎಷ್ಟಿದಾವೆ ಅಂದ್ರೆ ಕಾಲಿಂದ ಹಿಡಿದು ಲಾವರೆಗೂ ನಾವು ಉಚ್ಚರಿಸುವಂತವುಗಳನ್ನ ನಾವು
ವ್ಯಂಜನಗಳಂತ ಕರೀತೇವೆ. ವ್ಯಂಜನಗಳು ಎಷ್ಟಿದಾವೆ ಅಂದ್ರೆ 34 ವ್ಯಂಜನಗಳಿದಾವೆ. ಎಷ್ಟು ವ್ಯಂಜನಗಳಿದಾವೆ ಅಂದ್ರೆ 34 ವ್ಯಂಜನಗಳಿರುವಂತದ್ದು. ಮುಂದೆ ಬರುವಂತದ್ದು ಯೋಗವಾಹಕಗಳು. ಯೋಗವಾಹಕಗಳಂದ್ರೆ ಸಂಬಂಧಗಳನ್ನು ಕೂಡಿಸುವಂತದ್ದು ಅಂತ. ಇಂತ ಯೋಗವಾಹಕಗಳು ಎಷ್ಟಿದಾವೆ ಅಂತ ಅಂದ್ರೆ ಎರಡು ಇದಾವೆ. ಯೋಗವಾಹಕಗಳು ಎಷ್ಟಿದಾವೆ ಅಂದ್ರೆ ಎರಡು ಯೋಗವಾಹಕಗಳು ಇರುವಂತದ್ದು. ಹಾಗಾದ್ರೆ ಸ್ವರಗಳು, ಈಗ ಸ್ವರಗಳು ಎಷ್ಟಿದಾವೆ? 13 ಸ್ವರಗಳಿದಾವೆ. ವ್ಯಂಜನಗಳು ಎಷ್ಟಿದಾವೆ? 34 ವ್ಯಂಜನಗಳಿದಾವೆ. ಯೋಗವಾಹಕಗಳು ಎಷ್ಟಿದಾವೆ? ಎರಡು ಯೋಗವಾಹಕಗಳು ಇರುವಂತದ್ದು. ಓಕೆ, ನೆಕ್ಸ್ಟ್ ನಾವು ಸಂಯುಕ್ತಾಕ್ಷರಕ್ಕೆ ಹೋಗೋಣ. ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರ ಅಂತ ಹೇಳಿದೆ. ಇಂತ ಒತ್ತಕ್ಷರಗಳಲ್ಲಿಯೂ ಅಷ್ಟೇ ಎರಡು ವಿಧಗಳನ್ನಾಗಿ ನೋಡ್ತೇವೆ ನಾವು. ಯಾವ್ಯಾವು ಅಂತ ಅಂದ್ರೆ, ಒಂದು ಸಜಾತಿ, ಮತ್ತೊಂದು ವಿಜಾತಿ. ಸಜಾತಿ ಅಂದ್ರೆ ಅದೇ ವ್ಯಂಜನವು ಆ ವ್ಯಂಜನಕ್ಕೆ ಒತ್ತಕ್ಷರ ಆಗಿ ಬಂದ್ರೆ ಅದು ಸಜಾತಿ ಅಂತ ಕರೀತೇವೆ. ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಒತ್ತಾಗಿ ಬಂದರೆ ಅದನ್ನ ನಾವು ವಿಜಾತಿ ಅಂತ ಕರೀತೇವೆ. ಇವುಗಳನ್ನು ನಾವು ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳನ್ನಾಗಿ ಅಭ್ಯಾಸ ಮಾಡುವಂತದ್ದು. ಮುಂದೆ ಸ್ವರಗಳು. ಸ್ವರಗಳಲ್ಲಿ ಎಷ್ಟು ವಿಧಗಳು ಅಂತ ಹೇಳಿದ್ರೆ ಎರಡು ವಿಧಗಳನ್ನಾಗಿ ನೋಡ್ತೇವೆ. ಒಂದು ಋಷಸ್ವರ, ಇನ್ನೊಂದು ದೀರ್ಘಸ್ವರ ಅಂತೇಳಿ. ಋಷಸ್ವರ ಅಂತಂದ್ರೆ ಚಿಟಿಕೆ ಹೊಡೆಯೋದ್ರೊಳಗೆ ನಾವು ಉಚ್ಚಾರಣೆ ಮಾಡೋದಕ್ಕೆ ನಾವು ಅದನ್ನ ಋಷಸ್ವರ ಅಂತ ಕರಿತೇವೆ. ಅಥವಾ ಏಕಕಾಲದಲ್ಲಿ ಅಥವಾ ಒಂದು ಮಾತ್ರೆಯಲ್ಲಿ ಉಚ್ಚಾರಣೆ ಮಾಡೋದಕ್ಕೂ ಸಹ ನಾವು ಅದನ್ನ ಋಷಸ್ವರ ಅಂತೇಳಿ ನಾವು ಅದನ್ನ ಕರೆಯುವಂತದ್ದು. ಹಾಗಾದ್ರೆ ಋಷಸ್ವರಗಳು ಎಷ್ಟಿದಾವೆ ಅಂದ್ರೆ 6 ಋಷಸ್ವರಗಳು ಇರುವಂತದ್ದು. ನೆಕ್ಸ್ಟ್ ದೀರ್ಘಸ್ವರ. ಎರಡು ಮಾತ್ರೆಯಲ್ಲಿ ಉಚ್ಚಾರಣೆ ಮಾಡುವಂತದಕ್ಕೆ ನಾವು ಅದನ್ನ ದೀರ್ಘಸ್ವರ ಅಂತ ಕರಿತೇವೆ. ಆ ದೀರ್ಘಸ್ವರದಲ್ಲಿ ಎಷ್ಟು ಸ್ವರಗಳಿದಾವೆ ಅಂದ್ರೆ 7 ದೀರ್ಘಸ್ವರಗಳಿದಾವೆ. ಎಷ್ಟು ಸ್ವರಗಳಿದಾವೆ? 7 ಇದಾವೆ. 6 + 7 ಎಷ್ಟಾಯ್ತು ಅಂದ್ರೆ 13 ಸ್ವರಗಳಿದಾವೆ. ಹಾಗಾದ್ರೆ ಇನ್ನೂ ಒಂದು ಇದಾವೆ, ಇವು ಪ್ಲುತ ಅಂತ ಕರಿತೇವೆ. ಏನಂತ ಕರಿತೇವೆ ಅಂದ್ರೆ ಪ್ಲುತ ಅಂತ ಕರಿತೇವೆ. ಇವುಗಳು ಸ್ವರಗಳಲ್ಲ, ಇವುಗಳು ಏನಪ್ಪಾ ಅಂದ್ರೆ ಪ್ಲುತ ಅಕ್ಷರಗಳು ಅಂತ ಕರಿತೇವೆ. ಇಲ್ಲಿ ದೀರ್ಘಸ್ವರಕ್ಕಿಂತ ಹೆಚ್ಚಿನ ಉಸಿರನ್ನ ತೆಗೆದುಕೊಂಡು ಉಚ್ಚರಿಸುವುದಕ್ಕೆ ನಾವು ಪ್ಲುತ ಅಂತ ಕರಿತೇವೆ. ಅಥವಾ 3 ಕಾಲದಲ್ಲಿ ಉಚ್ಚಾರಣೆ ಮಾಡುವುದಕ್ಕೂ ಸಹ ನಾವು ಅದನ್ನ ಪ್ಲುತ ಅಂತ ಕರಿತೇವೆ. ಈ ಪ್ಲುತ ಅಂತಂದ್ರೆ ಅಕ್ಷರಗಳ ಮುಂದೆ ಎಸ್ ಚಿಹ್ನೆ ಬಂದರೆ ಅದನ್ನ ನಾವು ಪ್ಲುತ ಅಂತೇಳಿ ನಾವು ಅದನ್ನ ಕರೆಯುವಂಥದ್ದು. ಪ್ಲುತ ಅಂದ್ರೆ ನಾವು ಎಳೆದು ಮಾತನಾಡುವುದನ್ನು ಸಹ ನಾವು ಪ್ಲುತ ಅಂತ ಕರಿತೇವೆ. ಅದ್ರ ಬಗ್ಗೆ ಉದಾಹರಣೆಗಳನ್ನ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಕೊಟ್ಟುವಂತ ಹೋಗ್ತೇನೆ. ಪ್ಲುತ ಸ್ವರಗಳನ್ನ ಯಾವ್ಯಾವ ರಾಜ್ಯದಲ್ಲಿ ಮಾತಾಡ್ತಾರೆ ಅಂತೇಳಿ ನಾವು ಅದನ್ನ ನಿಮಗೆ ಹೇಳ್ಕೊಂತ ಹೋಗ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣ. ವ್ಯಂಜನಗಳು. ವ್ಯಂಜನಗಳು ಎಷ್ಟಿದಾವೆ? 34 ವ್ಯಂಜನಗಳಿದಾವೆ. ಆ ವ್ಯಂಜನಗಳಲ್ಲಿ ಸಹ ಎರಡು ವಿಧಗಳನ್ನಾಗಿ ಅಭ್ಯಾಸ ಮಾಡ್ತೇವೆ. ಯಾವ್ಯಾವು ಅಂದ್ರೆ, ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ಯಾವ್ಯಾವು ಅಂದ್ರೆ, ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ಇಲ್ಲಿ ವರ್ಗೀಯ ವ್ಯಂಜನ ಎಷ್ಟಿದಾವೆ ಅಂದ್ರೆ 25 ಇದಾವೆ. ಯಾವ್ಯಾವು? ಕಾಯಿಂದ ಮ, ಕಾಕಾರದಿಂದ ಮಾಕಾರದವರೆಗೂ ಉಚ್ಚಾರ ಮಾಡೋದಕ್ಕೆ ನಾವು ಅದನ್ನ ವರ್ಗೀಯ ವ್ಯಂಜನ ಅಂತ ಕರಿತೇವೆ. ಅವರ್ಗೀಯ ವ್ಯಂಜನ ಅಂದ್ರೆ ಯಾಯಿಂದ ಲಾವರೆಗೂ ಬರೋದನ್ನ ನಾವು ಅದನ್ನ ಅವರ್ಗೀಯ ವ್ಯಂಜನ ಅಂತ ಹೇಳಿ ಅದನ್ನ ಕರೆಯುವಂತದ್ದು. ಹಾಗಾದ್ರೆ ಯೋಗವಾಹಕಗಳು. ಯೋಗವಾಹಕಗಳು ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಎಷ್ಟು ವಿಧ ಇದಾವೆ. ಎರಡು ವಿಧ ಇರುವಂತದ್ದು, ಒಂದು ಅನುಸ್ವರ, ಮತ್ತೊಂದು ವಿಸರ್ಗ. ಅನುಸ್ವರ ಅಂದ್ರೆ ಒಂದು ಬಿಂದು, ವಿಸರ್ಗ ಅಂದ್ರೆ ಎರಡು ಬಿಂದು ಅಂತ ಹೇಳಿ. ಹಾಗಾದ್ರೆ ಮುಂದೆ ವರ್ಗೀಯ ವ್ಯಂಜನದಲ್ಲಿ ಸಹ 3 ಪ್ರಕಾರಗಳನ್ನಾಗಿ ನಾವಲ್ಲಿ ಅಭ್ಯಾಸ ಮಾಡ್ತೇವೆ. ಯಾವ್ಯಾವ 3 ಪ್ರಕಾರಗಳು ಅಂತೇಳಂದ್ರೆ, ಒಂದು ಅಲ್ಪಪ್ರಾಣ, ಎರಡನೇದು ಮಹಾಪ್ರಾಣ, ಮೂರನೇದು ಅನುನಾಸಿಕ. ಅಲ್ಪಪ್ರಾಣ ಎಷ್ಟಿದಾವೆ? 10 ಇದಾವೆ. ಮಹಾಪ್ರಾಣ 10 ಇದಾವೆ. ಅನುನಾಸಿಕ ಎಷ್ಟಿದಾವೆ? 5 ಇದಾವೆ. ಅಲ್ಪಪ್ರಾಣ 10, ಮಹಾಪ್ರಾಣ 10, ಅದೇ ರೀತಿ ಅನುನಾಸಿಕ ಎಷ್ಟಿದಾವೆ? 5 ಅನುನಾಸಿಕಗಳು ಇರುವಂತದ್ದು. ಇದ್ರ ಬಗ್ಗೆ ಅಲ್ಪಪ್ರಾಣ ಅಂದ್ರೆ ಯಾವ್ಯಾವ ಬರ್ತವೆ, ಮಹಾಪ್ರಾಣ ಅಂದ್ರೆ ಯಾವ್ಯಾವ ಬರ್ತವೆ, ಮಹಾಪ್ರಾಣ ಯಾವುದರಿಂದ ಬಂದಿದ್ದಾವೆ, ಅನುನಾಸಿಕ ಅಂದ್ರೆ ಎಷ್ಟಿದಾವೆ, ಆ ಅನುನಾಸಿಕಗಳನ್ನ ನಾವು ಹೇಗೆ ಉಚ್ಚರಿಸಬೇಕು, ಇದ್ರೆಲ್ಲದ್ರ ಬಗ್ಗೆ ನಿಮಗೆ ಈಗ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೇನೆ. ಮುಂದಿನ ತರಗತಿ ಇವೆಲ್ಲದ್ರ ಬಗ್ಗೆ ನಾನು ವಿಸ್ತಾರವಾಗಿ ತಿಳಿಸ್ಕೊಟ್ಟುವಂತ ಹೋಗ್ತೇನೆ. ಮೂಲಾಕ್ಷರಗಳಲ್ಲಿ ಸ್ವರಗಳ 13 ಇದಾವೆ, ಋಷಸ್ವರ, ಅದಕ್ಕೆಲ್ಲ ಉದಾಹರಣೆಗಳನ್ನ ಕೊಟ್ಟುಕೊಂತ ಹೋಗೋಣ. ಗುಣಿತಾಕ್ಷರಗಳಲ್ಲಿ ಯಾವ್ಯಾವ ಇದಾವೆ, ಸಂಯುಕ್ತಾಕ್ಷರದಲ್ಲಿ ಇರುವಂತ ಉದಾಹರಣೆಗಳು, ಯೋಗವಾಹಕಗಳು, ಅದೇ ರೀತಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಇದರೆಲ್ಲದ್ರ ಬಗ್ಗೆ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನ ಕೊಟ್ಟುಕೊಂತ ಹೋಗ್ತೇನೆ. ಈಗ ನಿಮಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತೇನೆ. ಮೊದಲಿಗೆ ಪೀಠಿಗೆ, ಮೊದಲೇ ಅಂದ್ರೆ ಕನ್ನಡ ವ್ಯಾಕರಣದ ಮೊದಲನೆಯ ಘಟ್ಟ ಯಾವುದಪ್ಪ ಅಂದ್ರೆ
ಕನ್ನಡ ವರ್ಣಮಾಲೆ. ಈ ಕನ್ನಡ ವರ್ಣಮಾಲೆಯಲ್ಲಿ ಸಹ ನಿಮಗೆ ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಕ್ವಶನ್ಸ್ ಕೇಳೇ ಕೇಳ್ತಾರೆ. ಕಂಪಲ್ಸರಿ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. ಎಫ್ ಡಿ ಎಸ್ ಡಿ ಟೆಕ್ನವರು ಬೇಸ್ ನೋಡ್ಕೊಳ್ಳಿ. ಕನ್ನಡ ವರ್ಣಮಾಲೆಯಲ್ಲಿ ನಮಗೆ ಎರಡರಿಂದ ಮೂರು ಪ್ರಶ್ನೆಗಳನ್ನ ಕೇಳೇ ಕೇಳುವಂತದ್ದು. ಅಲ್ಪ ಪ್ರಾಣಗಳು ಯಾವ ಭಾಷೆಯಿಂದ ಬಂದಿದ್ದಾವೆ, ಇದರಲ್ಲಿ ಸಂಧ್ಯಾಕ್ಷರಗಳು ಅಂತ ಬರುತ್ತೆ. ಆ ಸಂಧ್ಯಾಕ್ಷರಗಳನ್ನ ಸಹ ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಆ ಸಂಧ್ಯಾಕ್ಷರಗಳು ಕನ್ನಡದಲ್ಲಿ ಎಷ್ಟಿದಾವೆ, ಕೇಶಿರಾಜನ ಪ್ರಕಾರ ಎಷ್ಟಿದಾವೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಸವಿಸ್ತಾರವಾಗಿ ಮುಂದಿನ ತರಗತಿಯಲ್ಲಿ ನಾ ಹೇಳ್ಕೊಂತ ಹೋಗ್ತೇನೆ. ಈಗ ನಿಮಗೆ ವ್ಯಾಕರಣದ ಮೊದಲನೇ ಮೆಟ್ಟಿಲನ್ನ ಹೇಳಿದೀನಿ ಅಷ್ಟೇ. ಯಾವ್ಯಾವ ಇದಾವೆ, ಮೂಲಾಕ್ಷರಗಳು, ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳಿದ್ರೆ ಅದರಲ್ಲಿ ಯಾವ್ಯಾವ ಭಾಗಗಳನ್ನಾಗಿದ್ದಾವೆ. ಈ 49 ಒಳಗೊಂಡಿರುವಂತ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಬಹಳ ಪ್ರಾಮುಖ್ಯತೆ. ನೋಡಕ್ಕೆ ಈಸಿ ಅನ್ಸುತ್ತೆ, ಓ ಇಷ್ಟನಾ ಅನ್ಸುತ್ತೆ, ಆದ್ರೆ ಇದರ ಮೇಲೆ ನಮಗೆ ಎರಡರಿಂದ ಮೂರು ಪ್ರಶ್ನೆ ಕಡ್ಡಾಯವಾಗಿ ಕೇಳೇ ಕೇಳ್ತಾನೆ. ಬಹಳ ಗಮನವಿಟ್ಟು ನೋಡಿ, ಗಮನವಿಟ್ಟು ಅರ್ಥ ಮಾಡ್ಕೊಡ್ರಿ. ನಿಮಗೆ ಏನೇ ಅರ್ಥ ಆಗ್ಲಿಲ್ಲ ಅಂದ್ರೂ ಸಹ ನೀವು, ನಾನು ನಿಮಗೆ ನಂಬರ್ ಕೊಡ್ತೇನೆ, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದಂತ ಹೋಗ್ತೇನೆ. ಹಾಗಾದ್ರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.